ವಕ್ಫ್ ವಿಚಾರದಲ್ಲಿ ಬಿಜೆಪಿಯಿಂದ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಬಿಜೆಪಿ ಅವರಿಗೆ ಬೇರೆ ಯಾವುದೇ ಇಶ್ಯೂ ಇವಾಗಿಲ್ಲ. ಮೂಡಾದಲ್ಲಿ ಏನಿಲ್ಲ ಅಂತ ಗೊತ್ತಾಗಿ ಈಗ ವಕ್ಫನ್ನ ಕೈಗೆತ್ತಿಕೊಂಡಿದ್ದಾರೆ ಅಂತ ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಕ್ಫ್ ವಿಚಾರದಲ್ಲಿ ಬಿಜೆಪಿಯಿಂದ ಅನಾವಶ್ಯಕವಾಗಿ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಅವರಿಗೆ ಈಗ ಬೇರೆ ಯಾವುದು ವಿಚಾರಗಳಿಲ್ಲ, ಯಾವುದೇ ಇಶ್ಯೂ ಕೂಡ ಇಲ್ಲ, ಮೂಡಾದಲ್ಲಿ ಏನಿಲ್ಲ ಅಂತ ಗೊತ್ತಾಯಿತು, ಹೀಗಾಗಿ ವಕ್ಫ್ ಎತ್ತಿಕೊಂಡಿದ್ದಾರೆ. ಅವರಿಗೆ ಯಾವುದೇ ವಿಚಾರಗಳು ಇಲ್ಲದೇ ಇದ್ದಾಗ ಈ ರೀತಿಯ ವಿಚಾರಗಳನ್ನು ಎತ್ತಿಕೊಳ್ತಾ ಇರ್ತಾರೆ, ಅನಾವಶ್ಯಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಅಂತ ವಿಜಯಪುರದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾಗಿದೆ ಸರ್, ಬಿಜೆಪಿ ಅವರಿಗೆ ಯಾವುದೂ ಇಶ್ಯೂ ಇಲ್ಲ, ಬಿಜೆಪಿಯವರಿಗೆ ಯಾವ ಇಶ್ಯೂ ಇಲ್ಲ. ಈಗ ಬೇಕಂತಾನೆ ಕೇಳಿ, ಈಗ ಮೂಡ ಹೋಯ್ತು, ಈಗ ವಫಾ ಬಂದಿದೆ. ಈಗ ಮೂಡದಲ್ಲಿ ಗೊತ್ತಾಯ್ತು ಏನು ಇಲ್ಲ ಅಂತ. ಈಗ ಮೂಡ ಹೋಗಿ ಮೂಡದಲ್ಲಿ ಏನಿಲ್ಲ ಅಂತ ಗೊತ್ತಾಗ್ಬಿಟ್ಟು ಏನಾಗಿದೆ, ಈಗ ವಫಫ್ನ ಇಟ್ಕೊಂಡಿದ್ದಾರೆ, ವಫ್ನ ಅಂತ ಇಟ್ಕೊಂಡಿದ್ದಾರೆ. ಏನಾಗಿದೆ, ಈ ಬೈ ಎಲೆಕ್ಷನ್ ಇದೆ, ಉಪಚುನಾವಣೆ ಇದೆ, ಮೂರು ಕಡೆ ಮಹಾರಾಷ್ಟ್ರ ಚುನಾವಣೆ ಇದೆ, ಆ ಪೊಲಿಟಿಕಲ್ ಗಿಮ್ಮಿಕ್ಕೋಸ್ಕರ ಮಾಡ್ತಾರೆ. ದಯಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿಜೆಪಿ ಮುಖಂಡಕ್ಕೆ ಮನವಿ ಮಾಡ್ತೀನಿ, ದಯಮಾಡಿ ಜನಗಳನ್ನ ದಾರಿ ತಪ್ಪಬೇಡಿ, ಬಡಿ ರಾಜಕೀಯ ಮಾಡಿದ್ರೆ ನಮ್ಮ ಜೊತೆ ಮಾಡಿ, ನೀವು ರಾಜಕೀಯ ಮಾಡಿದ್ರೆ ನಮ್ಮ ಜೊತೆ ಮಾಡಿ. ಏನಾಗಿದೆ ಈಗ, ಏನಾಗಿದೆ ಸರ್? ಇನ್ನು 41 ಮೊನುಮೆಂಟ್ಗೆ ವಕ್ಫ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ ಗುಂಬಜ್ ಅವರಿಗೆ ಬಿಟ್ಟುಕೊಟ್ಟಿದ್ದೇವೆ, ಕೇಂದ್ರದವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾವು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ರೈತರ ಆಸ್ತಿಯನ್ನ ನಾವು ಮುಟ್ಟಲ್ಲ, ಅತಿಕ್ರಮಣ ಆದ್ರೆ ಬಿಡಲ್ಲ. ಪೊಲಿಟಿಕಲ್ ಗಿಮಿಕ್ಗಾಗಿ ಬಿಜೆಪಿ ಹಾಗೆ ಜೆಡಿಎಸ್ನವರು ಜನರ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ಸಚಿವ ಜಮೀರ್ ಅಹಮದ್ ಖಾನ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಬೇರೆ ಯಾವುದೇ ಇಶ್ಯೂ ಈಗಿಲ್ಲ, ಹೀಗಾಗಿ ಮೂಡಾದಲ್ಲಿ ಏನಿಲ್ಲ ಅಂತ ಗೊತ್ತಾಯಿತು, ಈಗ ವಕ್ಫನ್ನು ಎತ್ಕೊಂಡಿದ್ದಾರೆ. ಹಾಗೆ 41 ಮೊನುಮೆಂಟ್ಗೆ ವಕ್ಫ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ ಗುಂಬಜ್ ಅವರಿಗೇನೆ ಬಿಟ್ಟುಕೊಟ್ಟಿದ್ದೇವೆ, ಕೇಂದ್ರದವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಾವು ಯಾರಿಗೂ ಕೂಡ ನೋಟಿಸನ್ನು ಕೊಟ್ಟಿಲ್ಲ, ರೈತರ ಆಸ್ತಿಯನ್ನು ನಾವು ಮುಟ್ಟಲ್ಲ, ಅತಿಕ್ರಮಣ ಆದರೆ ಬಿಡಲ್ಲ, ಪೊಲಿಟಿಕಲ್ ಗಿಮಿಕ್ಗಾಗಿ ಜನರ ಹಾದಿಯನ್ನು ಅವರು ತಪ್ಪಿಸ್ತಾ ಇದ್ದಾರೆ ಉಪಚುನಾವಣೆಯ ಸಂದರ್ಭದಲ್ಲಿ ಅಂತ ಇದೇ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಕಿಡಿಕಾರಿದ್ದಾರೆ. ರೈತರು ಬಿಟ್ಟು ಆ ಥರ ಭಾಳ ಜನ ಪ್ರೈವೇಟ್ ಆದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸಲ್ಮಾನ ಇದ್ದಾರೆ. ಎನ್ಕರೇಜ್ಮೆಂಟ್ ಮಾಡಿರೋದು ಬೇರೆಯವ್ರು ಮಾಡಿಲ್ಲ, ಮುಸಲ್ಮಾನ ಮಾಡಿದ್ದಾರೆ. 90% ಮುಸಲ್ಮಾನದ ಎನ್ಕರೇಜ್ಮೆಂಟ್ ಇರೋದು, ಬೇರೆಯವ್ರದಿಲ್ಲ. ಅವ್ರಿಗೆಲ್ಲ ಎನ್ಕರೇಜ್ಮೆಂಟ್ ಆಗಿರೋದು ನಾವು ಇದು ಮಾಡಿ ನಾವು ಅವ್ರನ್ನ ತೆಗೆ ಕೊಟ್ಟಿದ್ದೀವಿ. ನಾವು ಎನ್ಕರೇಜ್ 90% ಮುಸಲ್ಮಾನದೇ ಇರೋದು, ಎನ್ಕರೇಜ್ಮೆಂಟ್ ಇರೋದು 90% ಮುಸಲ್ಮಾನದೇ ಇರೋದು. ಹೆಂಗ್ರಿ ಬೆಳಕಾಗ್ತದೆ, ಯಾವ ದಾನಿಗಳು ದಾನ ಮಾಡಿರೋದು ಸಮಾಜಕ್ಕೆ ಒಳ್ಳೇದಾಗಲಿ ಅಂತ, ಈ ನೀವು ತಗೊಂಡು ಮಜಾ ಮಾಡಿ ಅಂತ ಇಲ್ಲ, ನೂರು. ಅದಕ್ಕೆ ತಾನೇ ನಾನು ವಫಾದಾಲತ್ ಮಾಡಿಬಿಟ್ಟು ನಾನು ಎಲ್ಲ ಕಡೆ ಡಾಕ್ಯುಮೆಂಟ್ ಸರಿಪಡಿಸ್ಕೊಂಡು ನಾನು ಅದು ಎನ್ಕರೇಜ್ಮೆಂಟ್ ಎಲ್ಲ ತೆಗಿಬೇಕಂತಾನೆ. ಈಗ ಬಿಜಾಪುರಲ್ಲಿ 11 ಎನ್ಕರೇಜ್ಮೆಂಟ್ ಇತ್ತು ಇದರಲ್ಲಿ, ನಾವು ಬಿಜಾಪುರ ಅಂತೀನಿ ನಾನು, ಗುಲ್ಬರ್ಗ ಬೀದರಲ್ಲಿ 4. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.